ಏನಾಗಬೇಕ್ರಿ ಸರ್ ಸ್ವಲ್ಪ ಗಿರಿನಗರ ತನಕ ಲಿಫ್ಟ್ ಕೊಡ್ತೀರಾ ಕೊಡಬಹುದು ಆದ್ರೆ ಪದ್ಮನಾಭನಗರದಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಳ್ಳಿ ಸರ್ ನನಗೆ ಟೈಮ್ ಇದೆ ಇಲ್ಲ ನನ್ನ ಸೈಟ್ ಇದೆ ಅದನ್ನ ನೋಡ್ಕೊಂಡು ಹೋಗಬೇಕು ನೋಡಿ ಸರ್ ನಿಮ್ಮ ಸೈಟ್ ನನ್ನ ಸೈಟ್ ಇದ್ದಂಗೆ ಅಲ್ಲ ನಾನು ನೋಡ್ತೀನಿ ಓ ತುಂಬಾ ಹಿಂಸೆ ಕೊಡ್ತಾ ಇದೀರಪ್ಪ ಆಸ್ ಎ ಫ್ರೆಂಡ್ ಆಗಲಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಅಬ್ಬಾ ಸೂಪರ್ ವ್ಯೂ ಸರ್ ನೀವು ಇಂಥ ಜಾಗದಲ್ಲಿ ಸೈಟ್ ತಗೊಂಡಿದ್ದೀರಾ ಅಂದ್ರೆ ದೊಡ್ಡ ವ್ಯಕ್ತಿನೇ ಸರ್ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಆಫೀಸರಾ ಕರೆಕ್ಟ್ ಚೀ ಕಳ್ಳ ನನಗೆ ಗೊತ್ತಿತ್ತು ಸೂಪರ್ ನಿನ್ನಂತ ಇನ್ಕಮ್ ಇರೋನಿಗೆ ಟ್ಯಾಕ್ಸ್ ಹಾಕೋನು ಅಂದ್ರೆ ನೀನ್ ಕಳ್ಳನ ಮಗನು ಲೇ ತಯ್ಯೋ ಏ ಚೋಕ್ ತೆಕ್ತಿರಿ ಕುರ್ತಿನಿ ಇದು ಟ್ರಿಪಲ್ ಎಕ್ಸ್ ಸಿಡಿಗಳು ಮಾರಿದ್ದು ಇದು ಕನ್ನಡ ಸಿನಿಮಾ ಡೂಪ್ಲಿಕೇಟ್ ಮಾರಿದ್ದು ಆಫ್ರಿಕನ್ ದೇವ್ರ ಸಿಡಿ ಮಾರಿದ್ದು ಇದು ನಾನು ಲೈವ್ ಶೋ ಮಾಡಿದ್ದು ಏಯ್ ಅಣ್ಣ ಈ ವಿಷಯ ಏನಾದರೂ ಪೊಲೀಸನವರು ತಿಳಿಸಿದ್ರೆ ಇಲ್ಲ ಅಣ್ಣ ಕೂಗಿದು ಬಿಡ್ತೀನಿ ಚಿನ್ನ ಹೋದ್ರು ಹೋಯ್ತು ಮಾನ ಉಳಿತು ಬಟ್ಟೆ ಕಿತ್ಕೊಂಡು ಹೋಗ್ಲಿಲ್ವಲ್ಲ ನೀನ್ ಹೇಳಿದ್ದು ಸರಿನೇ ಬಿಚ್ಚ ಬಟ್ಟೆನಾ ಅದು ಚಡ್ಡಿನ ಹೌದು ರಾಜ ಕಳ್ಳನ ಮಗ ಒಂದು ಬಿಡದೆ ಕಿತ್ಕೊಂಡ ಬಿಟ್ಟ ಈಗ ನನ್ನ ರೋಡಲ್ಲಿ ಹೆಂಗ ಯಾವ ಹೋಗ್ಲಿ ಕಳ್ಳನ ಮಗ ಇಂಥ ಪರಿಸ್ಥಿತಿ ಈ ಜಾಗದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟ ಇಲ್ಲಿ ಯಾವ ನನ್ನ ಮಗ ಲಿಫ್ಟ್ ಕೊಡ್ತಾನೆ ಯಾರ ಬಂದ್ರ ಯಾಕೆ ಏನಾಯ್ತು ಅದನ್ನ ಯಾಕೆ ಹೇಳ್ತೀರಾ ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಸರಿ ಬಟ್ ಒನ್ ಕಂಡೀಷನ್ ಏನು ಗಾಡಿನ ನೀವು ರೈಡ್ ಮಾಡಿದ್ರೆ ಮಾತ್ರ ಅದಕ್ಕೇನತ್ತೆ ಅದೇ ತಾನೇ ಸೇಫ್ ಅಯ್ಯ ಬನ್ನಿ ಸ್ವಲ್ಪ ಕಣ್ಣು ಮುಚ್ಕೋತೀರಾ ಓಕೆ ತುಂಬಾ ಥ್ಯಾಂಕ್ಸ್ ಸರ್ ಬೈ ದ ವೇ ನಿಮ್ಮ ಹೆಸರು ಉಮಾಪತಿ ಉಮಾಪತಿ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಹೋಮೋಪತಿ 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 ಹೋಮಿಯೋಪತಿ ಕೇಳಿದೀನಿ ಇದ್ಯಾವ್ದು ಹೋಮಿಯೋಪತಿ ಹೊಸ ಪ್ರೊಫೆಷನ್ ಹೊಸದೇ ಅಭ್ಯಾಸ ಆಗ್ತಾ ಚೆನ್ನಾಗಿರುತ್ತೆ ಏನ್ ಮಾಡ್ತಾ ಇದ್ಯಾ ಹೇಳಿದ್ನಲ್ಲ ಹೋಮಿಯೋಪತಿ ಅಯ್ಯೋ ಅಲ್ಕ ನನ್ ಮಗನೇ ಅನ್ಯಾವನು ನನ್ ಬಟ್ಟೆ ಬರೆಯಲ್ಲ ದೋಚ್ಕೊಂಡೋದ್ರೆ ನೀನ್ ನನ್ ಮಾನ ಬರೆಯೋದು ದೋಚ್ಕೊಂಡೋಗಿ ನೋಡ್ತೀಯ ಹೋಗ ಆ ಕಡೆ ಸರಿ ನನ್ ಮುಂದಕ್ಕೆ ಇಷ್ಟ ಇಲ್ಲ ಹೋದ್ರೆ ಹಿಂದಕ್ಕೆ ಬಾ ಅಯ್ಯೋ ನಾಯಿ ಬಂದ ಇರೋ ನಿನಗೆ ನಿನ್ನ ಇವತ್ತು ಕಲ್ಲಲ್ಲಿ ಹೊಡೆದೆ ಸಾಯ್ತೀರಲ್ಲ ನಿನ್ನ ಅಯ್ಯಪ್ಪ ಜಸ್ಟ್ ಮಿಸ್ ಆಗ್ಬಿಟ್ಟೆ ಇನ್ಮೇಲೆ ಟೂ ವೀಲರ್ ಅಲ್ಲಿ ನೋ ಲೆಫ್ಟ್ ಒನ್ ಲಿಫ್ಟ್